ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಭಾವಲೋಕ. ಎಲ್ಲರಿಗೂ ಶುಭೋದಯ. ಈಗ ನಾವು ಈಗ ಮಾರ್ನಿಂಗ್ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದೇವೆ, ಹಾಗಾಗಿ ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೀಕೆಂಡ್ ಅಲ್ವಾ, ವೀಕೆಂಡ್ ಅಂದ್ರೆ ಬೆಂಗಳೂರು ಸಿಟಿ ಒಳಗಡೆ ಕೂತ್ಕೊಳ್ಳೋದು ಸ್ವಲ್ಪ ಕಷ್ಟ ಅಂತ ಅನ್ಸೋದು. ಸ್ವಲ್ಪ ಫ್ರೀ ಇದ್ವಿ ಸಾಟರ್ಡೆ ಸಂಡೆ, ಹಾಗಾಗಿ ನಾವು ಶೃಂಗೇರಿ ಮತ್ತೆ ಹೊರನಾಡಿಗೆ ಹೋಗಿ ಬರುವ ಅಂತ ಪ್ಲಾನ್ ಮಾಡಿದ್ದು. ಸುಮಾರು ವರ್ಷನೇ ಆಯ್ತು ಶೃಂಗೇರಿ ಮತ್ತೆ ಹೊರನಾಡಿಗೆ ಹೋಗದೆ. ಹಾಗೆ ಬೆಳಗ್ಗೆ 4 ಗಂಟೆಗೆ ನಾವು ಬೆಂಗಳೂರಿಂದ ಹೊರಟಿದ್ದೇವೆ, ಆಯ್ತಾ. ಮತ್ತೆ ಇವಾಗ ಹೈವೇನು ಚೆನ್ನಾಗೇ ಇದೆಯಲ್ಲ, ಇಲ್ಲ ಹಾಸನ ಹೈವೇ ಆವತ್ತು ಚೆನ್ನಾಗೇ ಇರುತ್ತೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬೆಂಗಳೂರಿಂದ ಹಾಗೆ ಶೃಂಗೇರಿಗೆ ಹೋಗ್ತಾ ಇರ್ಬೇಕಾದ್ರೆ ನಾವು ಈಗ ಡೈರೆಕ್ಟ್ ಹೋದ್ರೆ ಬೇಗ ರೀಚ್ ಆಗ್ತೇವೆ. ಸೊ ನಮ್ಗೆ ಏನಾಯ್ತು, ಎಲ್ಲಾದ್ರೂ ಹೋಗು ಅನ್ಸ್ತು. ಸೊ ಹಂಗೆ ಮ್ಯಾಪ್ ಅಲ್ಲಿ ಗೂಗಲ್ ಮಾಡಿದ್ವಿ, ನಮ್ಗೆ ಬೇಲೂರು ಹಳೇಬೀಡು ಅಂತ ಸಿಕ್ತು. ಹಾಗೀಗ ಆ ರೂಟ್ ಅಲ್ಲಿ ಹೋಗ್ತಾ ಇದ್ದೇವೆ. ಗಂಟೆ ಈಗ 7:50 ಆಯ್ತು. ತಿಂಡಿ ಆಗಿದೆ ನಮ್ದು, ಶ್ರೀಕೃಷ್ಣನಳ ಪಾಕದಲ್ಲಿ ಒಂದು ತಿಂಡಿ ಆಯ್ತು. ಅವರೆಲ್ಲ ಇಡ್ಲಿ ಸಾಂಬಾರ್ ತಿಂದ್ರು, ಈ ಸಲ ಅಮ್ಮನೂ ಇದ್ದಾರೆ, ಅವರೆಲ್ಲ ಇಡ್ಲಿ ಸಾಂಬಾರ್, ನಾನೊಬ್ಳು ಪೂರಿ. ಪೂರಿ ಚೆನ್ನಾಗಿತ್ತು ಬಟ್ ಇಡ್ಲಿ ಸಾಂಬಾರ್ ತುಂಬಾ ಚೆನ್ನಾಗಿತ್ತು. ಇವಾಗ ಸ್ವಲ್ಪ ಚಳಿ ಸಾಗ್ತಾ ಇದೆ, ಮಳೆ ಬಂದ್ರೆ ಒಳ್ಳೆ ವೆದರ್, ಟ್ರಾವೆಲ್ ಮಾಡಕ್ ಖುಷಿ ಆಗುತ್ತೆ. ಮಳೆ ಬರ್ಬೋದು ಅಂತ ಅನ್ಕೊಂಡಿದ್ದೇವೆ. ಒಳ್ಳೆ ಮುಗಿಲಿದೆ, ಜೂನ್ ಹತ್ರ ಬಂತಲ್ವಾ, ಜೂನೇ ಅಲ್ವಾ, ಸಾರಿ ಜೂನ್ ಹತ್ರ ಬಂದದಲ್ಲ, ಜೂನ್ ಅಲ್ಲೇ ಇದ್ದೇವೆ. ಸೊ ಮಳೆ ಹೆಂಗೂ ಇರ್ಬೇಕು. ಒಂದ್ಸಲ ಶ್ರಾವಣ ಬೆಳಗೊಳ ಹೋಗೋಣ ಅನ್ಕೊಂಡ್ವಿ, ಬಟ್ ಅವಾಗ್ಲಿ ನಾವು ಚನ್ನರಾಯಪಟ್ಟಣ ಕಳ್ಸ್ ಬಂದಾಗಿದೆ. ಸೊ ಇನ್ನು ನಮ್ಗೆ ಆಪ್ಷನ್ ಇರೋದು ಇದೇ ರೂಟ್ ಅಲ್ಲಿ ಹೋಗ್ಬೋದು, ಬೇಲೂರು ಹಳೇಬೀಡು. ಅಲ್ಲಿ ಒಂದ್ಸಲ ಹಿಂಗೆ ಟೆಂಪಲ್ ಸುತ್ತಾಕಿ ಮತ್ತೆ ಡೈರೆಕ್ಟ್ ಶೃಂಗೇರಿ ಹೋಗೋದು. ಅಲ್ಲಿ ಮಧ್ಯಾಹ್ನ ಊಟಕ್ಕೆ ಟೆಂಪಲ್ಗೆ ಅಂತ ಪ್ಲಾನ್ ಮಾಡಿದ್ವಿ. ಫೋಟೋ ಬೇಕಾ? ಒಂಟೆ ಮುಸುಡ್ ನೋಡು, ಎಲ್ಲಿಂದ ಅದಾಮೆ ಒಂಟೆ? ಅಲ್ಲಿಂದ. ಅದು ಎಲ್ಲಿಂದ ತೆಗ್ದದ್ದು? ಬೆಂಗಳೂರಲ್ಲಿ. ಅದ ಒಂಬೆ 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 ಇದೆ, ಅದು ಹಳ್ಳಿ ರೂಟ್ ಅಲ್ಲಿ ಹೋಗ್ತಾ ಇದೆ, ಚೆನ್ನಾಗಿದೆ ರೋಡ್. ಅದ ಮಗ ಉಪ್ಪಿದ್ದಲ ಜಾಗೆ. ನಿಮಗೆ ಶೃಂಗೇರಿಗೆ ಬೆಂಗಳೂರಿಂದ ಹೋಗ್ಬೇಕೆ ಪ್ಲಾನ್ ಮಾಡೋದಿದ್ರೆ, ಶಾರ್ಟೆಸ್ಟ್ ರೂಟು ಹಾಸನ, ಬೇಲೂರು, ಮೂಡಿಗೆರೆ, ಬಾಳೆಹೊನ್ನೂರು, ಶೃಂಗೇರಿ. ಈ ಶಾರ್ಟೆಸ್ಟ್ ರೂಟು ನಾವು ಇವತ್ತು ತಗೊಂಡಿದ್ದು ಅದೇ ರೂಟು. ಈಗ ಆನ್ ದ ವೇ ಒಮ್ಮೆ ಬೇಲೂರಿಗೆ ಹೋಗಿ ಹೋಗೋದು, ಸುಮಾರು ವರ್ಷನೇ ಆಯ್ತು ಹೋಗದೆ, ಆಯ್ತಾ. ಹಾಗೆ ಶೃಂಗೇರಿನಲ್ಲಿ ಒಂದು ಲಾಡ್ಜ್ ಬುಕ್ ಮಾಡಿದ್ದೇವೆ, ಅಂದ್ರೆ ನೀವು ಬುಕ್ಕಿಂಗ್ ವೆಬ್ಸೈಟ್ಗಳಲ್ಲಿ ಗೋ ಇಬಿಬೋ ಮೇಕ್ ಮೈ ಟ್ರಿಪ್ ಅಲ್ಲೂ ಇದೆ ಸುಮಾರು. ಬಟ್ ನಾನು ಡೈರೆಕ್ಟ್ ಒಂದು ಕಾಲ್ ಮಾಡಿದೆ ಇವತ್ತಿನ ಡೇಟಿಗೆ. ಆ್ಯಕ್ಚುಲಿ ಲಾಸ್ಟ್ ವೀಕ್ ಚೆಕ್ ಮಾಡಿದಾಗ ಸ್ವಲ್ಪ ನನಗೆ ಬೇಕಾಗಿರೋ ಟೈಪಿಂದಲ್ಲಿ ಆನ್ಲೈನಲ್ಲಿ ಅವೈಲೇಬಿಲಿಟಿ ಇಲ್ಲ ಅಂತ ತೋರಿಸ್ತು. ಸೊ ಅವರಿಗೆ ಡೈರೆಕ್ಟ್ ಕಾಲ್ ಮಾಡಿದೆ, ಶಾರದಾ ಕಂಫರ್ಟ್ ಅಂತ. ಸರ್, ರಿಸರ್ವ್ ಮಾಡಿಟ್ಟಿದ್ದೀನಿ, ಮೊನ್ನೆ ಥರ್ಸ್ಡೇ ಮತ್ತೆ ಫಾಲೋ ಅಪ್ ಮಾಡಿದೆ, ರಿಸರ್ವ್ ಮಾಡಿಟ್ಟಿದ್ದೀನಿ ಅಂತಂದರು. ಹಾಗೆ ಈಗ ಹೋಗ್ತಾ ಇದ್ದೇವೆ. ಈ ರೂಟ್ ಯಾವುದು ಅಂದ್ರೆ, ನೀವು ಹಾಸನ್ ರೈಟ್ ತಗೊಂಡು ಮೂಡಿಗೆರೆ ಅಲ್ಲಿ ಲೆಫ್ಟ್ ತಗೊಂಡು ಕೊಟ್ಟಿಗಾರ ಆಗಿ ಹೋದ್ರೆ ಮತ್ತೆ ಧರ್ಮಸ್ಥಳ, ಉಜಿರೆ ಆ ರೂಟ್ಗೆ ಹೋಗುತ್ತೆ. ಅದು ಯಾವುದು ಘಾಟ್ ಸೆಕ್ಷನ್? ಚಾರ್ಮಾಡಿ. ಸೊ ಚಾರ್ಮಾಡಿ ಘಾಟಿಗೆ ಘಾಟ್ ಸೆಕ್ಷನ್ ಆಗಿ ದಕ್ಷಿಣ ಕನ್ನಡ ಧರ್ಮಸ್ಥಳ ಬೆಳ್ತಂಗಡಿಗೆ ಹೋಗ್ಬೇಕಿದ್ರೆ ಹಂಗೂ ಹೋಗ್ಬೋದು. ಇದು ಅದೇ ರೂಟು, ರೋಡ್ ಸಿಂಗಲ್ ರೋಡ್, ಸ್ವಲ್ಪ ಹುಷಾರಾಗಿ ಡ್ರೈವ್ ಮಾಡ್ತಾ ಹೋಗ್ಬೇಕು. ವೆಹಿಕಲ್ಗಳಲ್ಲಿ ಹಳ್ಳಿ ಸಿಗುತ್ತಲ್ಲ, ಹಂಗಾಗಿ ಚೆನ್ನಕೇಶವ ದೇವಸ್ಥಾನ ಸುತ್ತ ಬಂತು ಬೇಲೂರು. ಬೇಲೂರು ಚೆನ್ನಕೇಶವ ಸ್ವಾಮಿಗೆ ಜಯ ಹೇಳ್ ಮಗ. ಗೋವಿಂದ ಗೋವಿಂದ ಎತ್ತಿತ್ತು ದೇವಸ್ಥಾನ ಎತ್ತಿತ್ತು, ಅಲ್ಲಿ ಒಂದು ಹಸುವಿಗೆ ಜಯ. ಈ ದೇವಸ್ಥಾನ ಎಲ್ಲಿಪ್ಪ ಮಗ? ಪೇಟೆ ನಡು ಉಯಿಲಿದ್ದು ಸ್ಥಾನ ಇರೋದು ಪೇಟೆ ಮಧ್ಯ ಅಲ್ಲ, ದೇವಸ್ಥಾನದ ಪಕ್ಕ ಪೇಟೆ ಬೆಳೆದದ್ದು, ಆಯ್ತಾ. ನೋಡು, ನಾವು ಇಲ್ಲೊಂದು ಪಂಚಿದ್ದ ರತ್ರ ಕೂಪ, ನಾವು ಹನುಮಂತಣ್ಣ ಪಂಚಿದ್ದ ನೋಡು.
ಹಿಂಗ ಅಪ್ಪ ಹಿಂಗ ಅಪ್ಪ ಇಲ್ಲಿಗೆ ಬಪ್ಪ ಪ್ಲಾನ್ ಇತ್ತು. ಇಲ್ಲಿ ಲೈಕ್ ಇದ್ದಲ್ಲ ಮಗ, ಇದಲ್ಲಿ ಬುಕ್ ಸ್ಟಾಲ್ ಅಲ್ಲಿ ಇದ್ದ ಮಗ. ಮಗ ಎಷ್ಟು ಕಲ್ಲಿನೇ ಕೆತ್ತಿದ್ದು ನೋಡಿ ಹೆಂಗ ಇತ್ತು ಹೇಳಿ. ಎಂತ ಕೆತ್ತನೆ ನೋಡಿ. ಇದು ಕಪ್ಪೆ ಚನ್ನರಾಯ ಚೆನ್ನಿಗರಾಯ ಕಪ್ಪೆ ಚೆನ್ನಿಗರಾಯ ಗುಡಿ ಟೆಂಪಲ್. ಕ್ಲಾಕ್ ಆಗಿದೆ ನೋಡಿ, ಇದರ ಕೆತ್ತನೆ ಎಲ್ಲ ಎಷ್ಟು ಮೈನ್ಯೂಟ್ ಆಗಿದೆ. ಅದನ್ನ ಕಲ್ಲಲ್ಲಿ ಕೆತ್ತಿದ್ದಾರೆ ಸಣ್ಣ 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 ಸಣ್ಣದು. ಇಲ್ಲಿ ನೋಡಿ ತೋರಿಸ್ತೇನೆ. ಬೇಲೂರು ಈಸ್ ಫೇಮಸ್ ಫಾರ್ ಶಿಲ್ಪಕಲೆ. ಇದರ ವಾಸ್ತು ಶಿಲ್ಪಕ್ಕೆ ಸುತ್ತಲೂ ಕಟ್ಟೆ ತುಂಬ ಚೆನ್ನಾಗಿದೆ. ಈ ಕಡೆ ಇದು ಹಿಂದೆ ಭಾಗ ಅಳೆದು ಅಲ್ಲಿ ಅವಶೇಷಗಳು ಇನ್ನೂ ತುಂಬ ಇದೆ. ಸೊ ಹಾಗಾದರೆ ಇನ್ನೂ ಚೆನ್ನಾಗಿದ್ದಿರ್ಬೋದು. ನೋಡಿದ್ರ ಅಲ್ಲಿ ತಲೆ ಕಟ್ ಮಾಡಿ ಇಷ್ಟು ಹೇಳದ್ದು. ಅದು ಯಾರೋ ಬಂದು ಕಕ್ಕು ಜನಾಂಗ ಬಂದು ಅರ ತುಂಡು ಮಾಡಿದ್ದೆಮ್ಮ. ಇದೆಂತ ಹೊಂಡ ದೇವರ ತೂಗುವ ಈ ಆಲೆ ಇದನ್ನು ಮೋಸ್ಟ್ಲಿ ಕಟ್ತಾ ಇದ್ರು ಅನ್ಸುತ್ತೆ. ಈ ದೇವಸ್ಥಾನಕ್ಕೆ ನಾಲ್ಕು ಬಾಕಿಲಿದೆ ಚೆನ್ನಕೇಶವ ದೇವಸ್ಥಾನಕ್ಕೆ. ಎಲ್ಲ ಫುಲ್ ಕೆತ್ತನೆ. ಇವತ್ತು ವೆದರ್ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಈಗ ಕಲ್ಯಾಣಿ ಒಂದು ನೋಡ್ಲಿಕ್ಕೆ ಬಾಕಿ ಇದೆ. ಕಲ್ಯಾಣಿ ತೋರಿಸ್ತೇನೆ. ಆ ಕಡೆ ಎಲ್ಲ ಮಂಟಪ ಇದೆ. ಒಳಗಡೆ ನಾನು ತೋರಿಸ್ಲಿಲ್ಲ. ಒಳಗಡೆ ಒಂದು ನೃತ್ಯ ಮಂಟಪ ಇದೆ, ತುಂಬ ಚೆನ್ನಾಗಿದೆ. ಅದರ ಎದುರುಗಡೆ ದೇವರು. ಇದು ಕಲ್ಯಾಣಿ ನೋಡಿ. ಕಲ್ಯಾಣಿ ಒಂದು ಆಮೆಗಳಿದೆ ತುಂಬ. ಟಾರ್ಟಾಯ್ಸ್ ಕಂಡತ ಆಮೆ ಹೆಂಗೆ ದೊಡ್ಡ ಆಮೆ ಇಪ್ಪದು. ಬರ್ತಾ ಹೋಗ್ತಾರೆ ಇರ್ತಾರೆ ಜನರು. ಸೊ ಹಾಸನದ ಮೈನ್ ಅಟ್ರಾಕ್ಷನ್ ಚೆನ್ನಕೇಶವ ಟೆಂಪಲ್. ಬೇಲೂರು ಚೆನ್ನಕೇಶವ ಸ್ವಾಮಿ ಟೆಂಪಲ್ ನೋಡ್ಕೊಂಡು ಬಂದ್ವಿ. ಇನ್ ಮತ್ತೆ ನಮ್ಮ ಟ್ರಿಪ್ ಸ್ಟಾರ್ಟ್ ಅಪ್ಪ ಆರ್ ತಗೊಂಡ್ ಬಪ್ಪ. ಫೋಟೋಸ್ ಎಲ್ಲ ಚೆನ್ನಾಗಿ ತೆಗಿಬಹುದು. ಬೇಲೂರಿಂದ ಆಗಿ ಹೊರಟು ನಾವು ಒಂದು ಸೂಪರ್ ಆದ ರೂಟ್ ಅಲ್ಲಿ ಬರ್ತಾ ಇದ್ದೇವೆ. ಆಲ್ದೂರು ಆಗಿ ಈಗ ಒಂದ್ ಕಡೆ ಸ್ಟಾಪ್ ಮಾಡಿದೆ, ಒಂದು ಶಾರ್ಟ್ ಬ್ರೇಕ್ ಕೊಡ್ಬೇಕು ಅಂತ. ಆಮೇಲೆ ಚೆನ್ನಾಗಿ ನಿದ್ದೆ ಮಾಡ್ದ. ರೋಡ್ ಅಂತೂ ಸೂಪರ್ ಆಗಿದೆ, ಒಳ್ಳೆ ತಂಪಾಗಿ ಫುಲ್ ಕಾಡಿದೆ. ಆ ಕಡೆ ಈ ಕಡೆ ಬ್ಯೂಟಿಫುಲ್ ವ್ಯೂ. ಈ ದಾರಿಯಲ್ಲಿ ಬನ್ನಿ, ಚೆನ್ನಾಗಿದೆ. ಆಲ್ದೂರಾಗಿ ಬರುತ್ತೆ ಇದು. ಇನ್ನೂ ಶೃಂಗೇರಿಗೆ 63 ಕಿಲೋಮೀಟರ್ ಇದೆ. ಆಗುಂಬೆ ಇದರಲ್ಲೇ ಹೋದರೆ ನಮಗೆ ಆಗುಂಬೆ ಸಿಗತ್ತೆ, ಹೊರನಾಡು ಇದೇ ರೋಡಲ್ಲಿ ಸಿಗತ್ತೆ.
ಸೊ ಈ ರೂಟಲ್ಲಿ ಮ್ಯಾಪ್ ಹಾಕೊಂಡು ಬನ್ನಿ, ಸಖತ್ತಾಗಿದೆ.